ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರ್ತದೆ ಅಂತಲ್ಲ, ಇದ್ದುದ್ರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ. ಯಾರ ಹಂಗು ಇಲ್ಲದೆ ಸ್ವಂತ ದುಡಿಮೆಯಿಂದ ನಮ್ಮಿಷ್ಟದಂತೆ ಬದುಕುವುದು ಸ್ವರ್ಗ, ಇನ್ನೊಬ್ಬರ ಹಂಗಿನಲ್ಲಿ ಅವರಿಷ್ಟದಂತೆ ಅವರು ಹೇಳಿದಂತೆ ಬದುಕುವುದು ನರಕ. ಹೆಣ್ಣಿಗೆ ಹುಟ್ಟಿನಿಂದ ಸಾಯುವರೆಗೂ ಜೊತೆಗಿದ್ದು ಸಂತೈಸುವ ಏಕೈಕ ಗೆಳತಿ ಅಂದರೆ ಅದು ಅವಳ ಕಣ್ಣೀರು ಮಾತ್ರ. ಮನಸ್ಸು ಒಂದು ಸ್ಮಶಾನ ಇದ್ದಂತೆ, ಯಾಕಂದ್ರೆ ಅಲ್ಲಿ ಎಷ್ಟು ಕನಸುಗಳು ಸತ್ತು ಬಿದ್ದಿರ್ತವೆ. ಅದೃಷ್ಟದ ಗಾಳಿ ಆಗಾಗ ಬೀಸಬಹುದು, ಆದರೆ ಸದಾ ಯಶಸ್ಸಿಗೆ ಕಾರಣವಾಗದು ಪರಿಶ್ರಮ ಒಂದೇ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಗಿರಲು ಬಯಸ್ತದೆ, ಯಾಕಂದ್ರೆ ಇದಕ್ಕೆ ಭಯ ಜಾಸ್ತಿ. ನಿಜ ಸದಾ ಏಕಾಂಗಿ ಆಗಲು ಪ್ರಯಾಣಿಸ್ತದೆ, ಯಾಕಂದ್ರೆ ಇದಕ್ಕೆ ಧೈರ್ಯ ಜಾಸ್ತಿ. ಬಾಯಲ್ಲಿ ವಿಷ ತುಂಬಿರೋ ಹಾವು ಜೊತೆ ಬೇಕಾದರೂ ಬದುಕಬಹುದು, ಆದರೆ ಮೈಯೆಲ್ಲ ವಿಷ ತುಂಬಿರೋ ಸಂಬಂಧಿಕರ ಜೊತೆ ಬದುಕೋಕಾಗಲ್ಲ. ನಾವು ಯಾರಿಗೆ ಬೇಡವಾಗ್ತೀವೋ ನಮಗೂ ಕೂಡ ಅವರು ಬೇಡ ಅನ್ನೋ ಮನಸ್ಥಿತಿ ಬೆಳೆಸ್ಕೊಳ್ಬೇಕು. ಆವಾಗಲೇ ನಮಗೂ ನಮ್ಮ ಸ್ವಾಭಿಮಾನಕ್ಕೂ ಗೌರವ ಸಿಗೋದು. ಯಶಸ್ಸಿನ ಕಡೆ ಹೆಜ್ಜೆ ಇಡುವಾಗ ಹಿಂದೆ ತಿರುಗಿ ನೋಡಬಾರ್ದು, ಆದರೆ ಯಶಸ್ಸು ಗಳಿಸಿದ ನಂತರ ನಡೆದು ಬಂದ ಹಾದಿಯನ್ನು ಮರಿಬಾರ್ದು. ಯಾರೆಷ್ಟೇ ತಾಳ್ಮೆಯ ಸಾಕಾರ ಮೂರ್ತಿಯಾದರೂ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕೆರಳಿ ಕೆಂಡ ಹಾಗೆ ಆಗ್ತಾನೆ. ಮನುಷ್ಯ ಪ್ರೀತಿಗಾಗಿ ಸೋಲ್ತಾನೆ ಹೊರತು ದರ್ಪದ ಮಾತಿಗಲ್ಲ. ಪ್ರತಿದಿನ ನಿಮ್ಮದೇ ದಾಖಲೆಗಳನ್ನು ಮುರಿಯಿರಿ, ಯಾಕಂದ್ರೆ ಯಶಸ್ಸು ಎಂಬುದು ನಿಮ್ಮೊಂದಿಗೆ ನೀವೇ ನಡೆಸುವ ಕಾಳಗದಿಂದ ಬರ್ತದೆ. ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವರನ್ನ ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.